ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಬಿ ಭಾರತದ ಅತಿ ದೊಡ್ಡ ರಾಜಕೀಯ ಶಕ್ತಿಯಾಗಿದೆ ಜನರು ಕೂಡ ಅರೆಬರೆ ಅರ್ಥ ಮಾಡಿಕೊಂಡು ಬಿಜೆಪಿಯಿಂದಾನೇ ದೇಶದ ಉಳಿವು ಅನ್ನುವಂತೆ ಭಾವಿಸಿದ್ದಾರೆ ಗೋಳ್ವಾಲ್ಕರ್ ತನ್ನ ಮುಖಾಮುಖಿ ಪುಸ್ತಕದಲ್ಲಿ ಆರ್ ಎಸ್ ಎಸ್ ಮುಖ್ಯಸ್ಥರು ಅನುಸರಿಸ್ತಾ ಇರೋ ಜಾತಿಯನ್ನ ಉಳಿದವರು ಪೂಜಿಸಬೇಕು ಅಂತ ಹೇಳಿದ್ದಾರೆ ಉತ್ಸವ ಮೂರ್ತಿಯನ್ನ ಮುಂದಿಟ್ಟಿರೋ ಕಳ್ಳರು ಬೇರೆ ಬೇರೆ ವೇಷದಲ್ಲಿ ಬರಬಹುದು ಅವರು ದೇವಸ್ಥಾನದ ನಿರ್ವಹಣೆ ಹೆಸರಿನಲ್ಲಿ ಬರಬಹುದು ಸುಳ್ಳು ಸುದ್ದಿಗಳ ಹೊತ್ತು ತರಬಹುದು ಸ್ತೋತ್ರ ಗಾಯನಗಳನ್ನ ಆಯೋಜನೆ ಮಾಡಬಹುದು ಭಾರತ ಎಚ್ಚರಗೊಳ್ಬೇಕು ಹಸುವಿನ ಮುಖವಾಡ ಧರಿಸಿರೋ ವ್ಯಾಘ್ರದ ಅಸಲಿಯತ್ತನ ಹೊರತಂದು ಹೊರದಬ್ಬೇಕು ನಮಸ್ಕಾರ ನಾನು ಸಪ್ನ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಬಿಜೆಪಿ ಭಾರತದ ಅತಿ ದೊಡ್ಡ ರಾಜಕೀಯ ಶಕ್ತಿಯಾಗಿದೆ ಆದರೆ ದೇಶದ ಜನರಿಗೆ ಅದರ ಸಿದ್ಧಾಂತ ಸರಿಯಾಗಿ ಅರ್ಥ ಆಗಿಲ್ಲ ಜನರು ಕೂಡ ಅರ್ಥ ಮಾಡಿಕೊಂಡಿಲ್ಲ ಬಿಜೆಪಿ ವಂಶಾಡಳಿತ ಮತ್ತು ರಾಜ್ಯವಂಶದ ವಿರೋಧ ಹಾಗೂ ಆರ್ಥಿಕ ಅಭಿವೃದ್ಧಿಯ ಭರವಸೆಯನ್ನು ಅನುಸರಿಸ್ತಿದ್ರು ಇದನ್ನೇ ತನ್ನ ಬಂಡವಾಳ ಮಾಡಿಕೊಂಡು ರಾಜಕೀಯ ಮಾಡ್ತಾ ಇದೆ ಆದರೆ ಅದರ ಹಿಂದುತ್ವ ಅಥವಾ ಹಿಂದೂ ರಾಷ್ಟ್ರೀಯತೆ ಅಂತ ಕರೆಯಲ್ಪಡೋ ಕೋಮುವಾದಿ ಸಿದ್ಧಾಂತದ ಬಹುಮುಖ್ಯ ಅಂಶ ಸಾಕಷ್ಟು ಅಸ್ಪಷ್ಟವಾಗಿದೆ ಜನರು ಕೂಡ ಅರೆಬರೆ ಅರ್ಥ ಮಾಡಿಕೊಂಡು ಬಿ ಜೆ ಪಿಯಿಂದನೇ ದೇಶದ ಉಳಿವು ಅನ್ನುವಂತೆ ಭಾವಿಸಿದ್ದಾರೆ ಜನರೆದುರು ಅಸ್ಪಷ್ಟ ಸಿದ್ಧಾಂತವನ್ನು ಮುಂದಿಡ್ತಾ ಇರೋ ಬಿ ಜೆ ಪಿ ಏನನ್ನ ಸಾಧಿಸೋದಕ್ಕೆ ಹೊರಟಿದೆ ಎಂಬುದು ಬಹುತೇಕ ಜನರಿಗೆ ತಿಳಿದೇ ಇಲ್ಲ ಅದೇ ನಮ್ಮ ಮುಂದಿರೋ ದೊಡ್ಡ ಸಮಸ್ಯೆ ಹಿರಿಯ ಸಾಹಿತಿ ದೇವನೂರ್ ಮಹದೇವ್ ಅವರು ಆರ್ ಎಸ್ ಆಳ ಅಗಲ ಪುಸ್ತಕದಲ್ಲಿ ಬಿ ಜೆ ಪಿಯ ಮಾತೃ ಸಂಸ್ಥೆ ಆರ್ ಎಸ್ ಎಸ್ನ ಹಿಡನ್ ಅಜೆಂಡಾಗಳ ಬಗ್ಗೆ ಸ್ಪಷ್ಟವಾಗಿ ವಿವರಣೆ ನೀಡಿದ್ದಾರೆ ಆರ್ ಎಸ್ ಎಸ್ ಎಂದ್ರೇನು ಮತ್ತು ಅದು ಏನನ್ನ ಬಯಸ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೆ ದೇವ್ನೂರ್ ಅವರು ಪ್ರಯತ್ನ ಪಟ್ಟಿದ್ದಾರೆ ಅವರು ಆರ್ ಎಸ್ ಎಸ್ ಅನ್ನ ಹುಟ್ಟು ಹಾಕಿದ ವಿ ಡಿ ಸಾವರ್ಕರ್ ಮತ್ತು ಎಂ ಎಸ್ ಗೋಳ್ವಾಲ್ಕರ್ ಅವರ ವಿಚಾರಗಳೇನಿದ್ವು ಅನ್ನೋದನ್ನ ವಿವರಿಸಿದ್ದಾರೆ ಗೋಳ್ವಾಲ್ಕರ್ ತನ್ನ ಮುಖಾಮುಖಿ ಪುಸ್ತಕದಲ್ಲಿ ಆರ್ ಎಸ್ ಎಸ್ ಮುಖ್ಯಸ್ಥರು ಅನುಸರಿಸ್ತಾ ಇರೋ ಜಾತಿಯನ್ನ ಉಳಿದವರು ಪೂಜಿಸಬೇಕು ಅಂತ ಹೇಳಿದ್ದಾರೆ ಮತ್ತೊಂದು ಪುಸ್ತಕ ಬಂಚ್ ಆಫ್ ಥಾಟ್ಸ್ ನಲ್ಲಿ ಹಿಂದೂ ಧರ್ಮದಲ್ಲಿ ದೇವರು ಜಾತಿಯ ಮೂಲಕ ಸ್ವತಃ ಅಸ್ತಿತ್ವದಲ್ಲಿದ್ದಾನೆ ಹಿಂದೂ ಸಮಾಜದಲ್ಲಿ ಬ್ರಾಹ್ಮಣ ಸಮುದಾಯ ಆರಾಧನೆಗೆ ಅರ್ಹ ಆಗಿದೆ ಬ್ರಾಹ್ಮಣರು ದೇವರ ತಲೆಯಿಂದ ಜನಿಸಿದವರು ಅನ್ನೋದನ್ನು ಮತ್ತಷ್ಟು ಪ್ರತಿಪಾದನೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಗೋಳ್ವಾಲ್ಕರ್ ಜಾತಿಯನ್ನ ಪ್ರಾಣಿಗಳಲ್ಲಿ ಕ್ರಾಸ್ ಬ್ರೀಡಿಂಗ್ ಮಾಡುವಂತೆ ಮನುಷ್ಯರಲ್ಲಿಯೂ ಕೂಡ ಮೇಲ್ಜಾತಿಯ ಪುರುಷರನ್ನ ಬಳಸಬಹುದು ಅನ್ನೋದನ್ನು ಹೇಳಿದ್ರು ಇಂತಹದೊಂದು ಅನಿಷ್ಟ ಪದ್ಧತಿ ತಳವರ್ಗದ ಮಹಿಳೆ ವಿವಾಹ ಆದರೆ ಆಕೆಯ ಮೊದಲ ರಾತ್ರಿ ಪ್ರಬಲ ಜಾತಿಯ ಪುರುಷನೊಂದಿಗೆ ನಡೆಯಬೇಕು ಅಂತ ಹೇಳುತ್ತೆ ಉಳಿಗಮಾನ್ಯ ಕಾಲದಲ್ಲಿ ಇಂತಹ ಪದ್ಧತಿಯನ್ನು ಯುರೋಪ್ನಲ್ಲಿ ಇಟ್ ಡು ಸಿಗ್ನೋರ್ ಅಂದರೆ ಅಧಿಪತಿಯ ಹಕ್ಕು ಅನ್ನೋ ಹೆಸರಿನಿಂದ ಕರೆಯಲಾಗ್ತಾ ಇತ್ತು ಅಲ್ಲಿ ಈ ಪದ್ಧತಿ ಪ್ರದೇಶವನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದ ಅಧಿಪತಿಗಳು ಮಹಿಳೆಯರ ಮದುವೆಯ ಮೊದಲ ರಾತ್ರಿಗಳಲ್ಲಿ ಆ ಮಹಿಳೆಯರೊಂದಿಗೆ ಲೈಂಗಿಕ ಸಂಬಂಧವನ್ನ ಹೊಂದೋದಕ್ಕೆ ಅನುವು ಮಾಡಿಕೊಡ್ತಿತ್ತು ಇದು ದುರ್ಬಲ ವರ್ಗದ ಮೇಲಿನ ನೇರ ಶೋಷಣೆಯ ಹೊರತು ಬೇರಾವುದೇ ಉದಾತ್ತ ಉದ್ದೇಶ ಇರಲಿಲ್ಲ ಇದು ಗೋಳ್ವಾಲ್ಕರ್ ಅವರ ಅರಿವಿಗೆ ಇದ್ದಂತೆ ಕಾಣೋದಿಲ್ಲ ಇದ್ರೂ ಬ್ರಾಹ್ಮಣ್ಯವನ್ನ ಪ್ರತಿಪಾದನೆ ಮಾಡ್ತಿದ್ದ ಅವರಿಗೆ ಇಂತಹ ಸಂಸ್ಕೃತಿ ಮೇಲೆ ಲಾಲಾಸೆ ಇದ್ದಿರಬಹುದು ಇಂತಹ ವಿಷಯಗಳನ್ನ ಆರ್ ಎಸ್ ಎಸ್ ಕಾರ್ಯಕರ್ತರು ಮತ್ತು ಬಿ ಜೆ ಪಿಯವರು ಈಗ ಮಾತನಾಡ್ತಾ ಇಲ್ಲ ಅಥವಾ ಮುನ್ನೆಲೆಗೆ ತರ್ತಾ ಇಲ್ಲ ಅಂತ ಅಂದರೆ ಈ ಹೇಳಿಕೆಗಳನ್ನು ಆರ್ ಎಸ್ ಎಸ್ ಹಿಂತೆಗೆದುಕೊಂಡಿದೆ ಅಂತ ಅಲ್ಲ ಅದನ್ನ ಆರ್ ಎಸ್ ಎಸ್ ಪ್ರಸ್ತುತ ರಾಜಕೀಯದಲ್ಲಿ ಮೌನವಾಗಿಸಿದೆ ಅಂತ ಅರ್ಥ ದೇವನೂರ್ ಮಹದೇವ್ ಅವರು ಹಲವಾರು ಅವಲೋಕನಗಳನ್ನು ಮಾಡಿದ್ದಾರೆ ಭಾರತದಲ್ಲಿ ಹುಟ್ಟಿ ಚಾತುರ್ವರ್ಣ ಕ್ರಮವನ್ನ ತಿರಸ್ಕರಿಸಿದ ಜೈನ ಬೌದ್ಧ ಸಿಖ್ಖ ಲಿಂಗಾಯತ ಮತ್ತು ಇತರ ಧರ್ಮಗಳ ಹಲ್ಲು ಮತ್ತು ಉಗುರುಗಳನ್ನು ಕಿತ್ತು ಹಾಕೋದಕ್ಕೆ ಆರ್ ಎಸ್ ಎಸ್ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳಿದ್ದಾರೆ ಯಾಕಂದರೆ ಆರ್ ಎಸ್ ಎಸ್ ವಾಸ್ತವವಾಗಿ ಚಿಂತನೆಗಳನ್ನು ಪ್ರೋತ್ಸಾಹ ಮಾಡೋದಿಲ್ಲ ಅದು ಧರ್ಮದ ಕಟ್ಟಲೆಗಳಲ್ಲಿಯೇ ಜನರು ಸಿಲುಕಿಕೊಂಡು ನಲುಕಬೇಕು ಅಂತ ಬಯಸುತ್ತೆ ಆರ್ ಎಸ್ ಎಸ್ ತನ್ನ ಕಾರ್ಯಕರ್ತರಿಗೆ ಸಂವಿಧಾನನೇ ದೋಷಪುರಿತ ಆಗಿದೆ ಸಂವಿಧಾನ ಹಿಂದೂ ಧರ್ಮದ ಪ್ರತಿಪಾದನೆಗೆ ಅಡ್ಡಿಯಾಗಿದೆ ಅನ್ನೋದನ್ನು ಕಲಿಸುತ್ತೆ ಈ ಆರ್ ಎಸ್ ಎಸ್ಗೆ ರಾಜ್ಯಗಳ ಪರಿಕಲ್ಪನೆಯ ಅಗತ್ಯ ಇಲ್ಲ ಅದು ಹಿಂದೂ ರಾಷ್ಟ್ರ ಹಿಂದೂ ಪ್ರದೇಶ ಒಂದೇ ಆಗಿರಬೇಕು ಅಂತ ಬಯಸುತ್ತೆ ಕರ್ನಾಟಕ ಗುಜರಾತ್ ಅಥವಾ ಬಂಗಾಳದ ರೀತಿಯಲ್ಲಿ ಬಹುತ್ವದ ಅಸ್ತಿತ್ವವೇ ಸರಿ ಇಲ್ಲ ಅಂತ ಹೇಳುತ್ತೆ ವೈವಿಧ್ಯತೆಯ ಮೇಲಿನ ಏಕರೂಪತೆಯನ್ನು ಸಂಘ ವಿರೋಧ ಮಾಡುತ್ತೆ ಅದು ಆದಿವಾಸಿಗಳನ್ನ ವನವಾಸಿಗಳು ಅಂತ ಕರೆಯುತ್ತೆ ಅವರ ಸ್ಥಳೀಯ ಅಸ್ಮಿತೆ ಮತ್ತು ಗುರುತನ್ನ ನಾಶ ಮಾಡುವ ಕುತಂತ್ರನ ಹೊಂದಿದೆ ದೇವನೂರ್ ಮಹದೇವ್ ಹಿಂದುತ್ವವನ್ನ ಗೋಮುಖ ವ್ಯಾಘ್ರ ಅಂತ ಕರೆದಿದ್ದಾರೆ ಈ ವ್ಯಾಘ್ರ ಭಾರತೀಯ ಸಮಾಜವನ್ನ ಒಳಗಿನಿಂದ ತಿಂತ ಇದೆ ಪ್ರಧಾನ ಮಂತ್ರಿಯವರು ಜನಪ್ರಿಯರಾಗಿದ್ದಾರೆ ಆದ್ರೆ ಅವರು ಕೇವಲ ಉತ್ಸವ ಮೂರ್ತಿಯಾಗಿದ್ದಾರೆ ಮೆರವಣಿಗೆಯಲ್ಲಿ ಕರೆದೆಯೋ ವಿಗ್ರಹದ ಪ್ರತಿರೂಪ ಆಗಿದ್ದಾರೆ ಮೋದಿ ಉತ್ಸವ ಮೂರ್ತಿಯಾಗಿದ್ದರೆ ಅವರ ಹಿಂದಿರೋ ನಿಜವಾದ ದೇವರು ನಾಗಪುರದ ಆರ್ ಎಸ್ ಎಸ್ ದೇಗುಲದೊಳಗೆ ಕುಳಿತಿದ್ದಾನೆ ಉತ್ಸವ ಮೂರ್ತಿಗೆ ಅಗತ್ಯ ಇರೋ ಏಕೈಕ ಅರ್ಹತೆ ತನ್ನನ್ನು ಪ್ರದರ್ಶನ ಮಾಡ್ಕೊಳ್ಳೋದು ಮತ್ತು ಜನರಿಗೆ ಮಂಕುಬೂದಿ ಎರಚಿ ಮಂತ್ರ ಮುಗ್ಧಗೊಳಿಸೋದು ಇಂದು ನಾವು ನೋಡ್ತಾ ಇರೋದು ಇದನ್ನೇ ಅಂತ ಅವರು ಹೇಳ್ತಾರೆ ಈ ಗೋಮುಖ ವ್ಯಾಘ್ರನಿಂದ ಭಾರತವನ್ನು ರಕ್ಷಿಸೋದಕ್ಕೆ ದೇಶದ ಪ್ರತಿ ಹಳ್ಳಿ ಎಚ್ಚೆತ್ಕೊಳ್ಬೇಕು ಯುವ ಜನರು ಸರದಿಯಲ್ಲಿ ಗಸ್ತು ತಿರುಗಬೇಕು ಎಲ್ಲರೂ ಜಾಗೃತಗೊಳ್ಬೇಕು ಯಾಕಂದರೆ ಉತ್ಸವ ಮೂರ್ತಿಯನ್ನು ಮುಂದಿಟ್ಟಿರೋ ಕಳ್ಳರು ಬೇರೆ ಬೇರೆ ವೇಷದಲ್ಲಿ ಬರಬಹುದು ಅವರು ದೇವಸ್ಥಾನದ ನಿರ್ವಹಣೆ ಹೆಸರಿನಲ್ಲಿ ಬರ್ಬೋದು ಸುಳ್ಳು ಸುದ್ದಿಗಳ ಹೊತ್ತು ತರಬಹುದು ಸ್ತೋತ್ರ ಗಾಯನಗಳನ್ನು ಆಯೋಜನೆ ಮಾಡ್ಬೋದು ಅವರ ಅಜೆಂಡಗಳನ್ನ ಬಹಿರಂಗ ಪಡಿಸೋದಕ್ಕೆ ನಮಗಿರೋ ಏಕೈಕ ಮಾರ್ಗ ಜಾಗೃತಿ ನಾವು ವಿವೇಕಯುತ ಧ್ವನಿಯೊಂದಿಗೆ ಸರಿ ತಪ್ಪುಗಳ ಬಗ್ಗೆ ಮಾತನಾಡಬೇಕು ಪ್ರೀತಿ ಸಹಿಷ್ಣುತೆ ನ್ಯಾಯದಂತಹ ಮಾತುಗಳು ನಮ್ಮ ಸಮಾಜದೊಳಗಿನಿಂದ ಬರಬೇಕು ಇದು ದೇವನೂರು ಮಹಾದೇವ್ ಅವರ ಆಶಯ ಇದು ನಮ್ಮೆಲ್ಲರ ಆಶಯವೂ ಕೂಡ ಆಗಬೇಕು ಭಾರತ ಎಚ್ಚರಗೊಳ್ಬೇಕು ಹಸುವಿನ ಮುಖವಾಡ ಧರಿಸಿರೋ ವ್ಯಾಘ್ರದ ಅಸಲಿಯತನ ಹೊರತಂದು ಹೊರದಬ್ಬಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ